ಸಮುದಾಯ ಭವನ, ಫಲಾನುಭವಿಗಳ ಸಮಾವೇಶ ಎರಡೂ ಕಾರ್ಯಕ್ರಮ ಇದೆ. ಅದನ್ನ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಬಣಾವರದಲ್ಲಿ ಮಾಡ್ತಾ ಇದ್ದೀವಿ. ಅವುಗಳ ಉದ್ಘಾಟನೆ ಮಾಡಲಿಕ್ಕೋಸ್ಕರ ಬಂದಿದ್ದೇನೆ. ಅವರು ಉದ್ದೇಶಪೂರ್ವಕವಾಗಿ ಅದರಲ್ಲಿ ಏನಿಲ್ಲ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹಿಂದೂಗಳ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನಗಳಲ್ಲಿ ಜಾಸ್ತಿ ಹಣ ಇದೆ, ಯಾವ ದೇವಸ್ಥಾನಗಳಲ್ಲಿ ಕಡಿಮೆ ಇದೆ, ಹಿಂದೂಗಳ ದೇವಸ್ಥಾನ, ಹಿಂದೂಗಳ ಐ ಆಮ್ ಎಂಪಸೈಸಿಂಗ್ ಹಿಂದೂಗಳ ದೇವಸ್ಥಾನಕ್ಕೆ ಮಾತ್ರ ಉಪಯೋಗಿಸೋದು, ಬೇರೆ ಎಲ್ಲಿಗೂ ಬೇರೆ ಧರ್ಮದ ದೇವಾಲಯಗಳಿಗೆ ಉಪಯೋಗಿಸಲ್ಲ. ಅದಕ್ಕೆ ಈ ಬಿಲ್ ತಂದರೆ ಅದನ್ನು ಡಿಫೀಟ್ ಮಾಡ್ತಾರೆ. ಏನು ಮಾಡೋಕ್ಕೆ, ಅವ್ರಿಗೆ ಕೌನ್ಸಿಲ್ನಲ್ಲಿ ಮೆಜಾರಿಟಿ ಇದೆ ಅಂತ ಡಿವಿಷನ್ ಕೇಳಿ ಡಿಫೀಟ್ ಮಾಡಿದ್ದಾರೆ. ಸರ್ಕಾರ ಹೊರಟಿದೆ ಅಂತೇಳಿ ಲೂಟಿ ಹೊಡೆಯೋದು, ಅವರು ಲೂಟಿ ಹೊಡಿತಾ ಇದ್ರಲ್ಲೇ ಅವ್ರನ್ನ ತಿರಸ್ಕಾರ ಮಾಡಿರೋದು ಜನ. ರಾಜ್ಯದ ಜನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲೂಟಿ ಹೊಡೆಯೋದ್ರಲ್ಲಿ ನಿರತರಾಗಿದ್ದಾರೆ ಅಂತಲೇ ಜನ ಅವರನ್ನ ತಿರಸ್ಕಾರ ಮಾಡಿ ವಿರೋಧ ಪಕ್ಷದಲ್ಲಿ ಕೂಡಿಸಿರೋದು. ಸರಿಗ ಸರಿಗ ಇದು ನಿಮ್ಮ ಮೇಲೆ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ, ರಾಹುಲ್ ಗಾಂಧಿ ಅವ್ರ ಮೇಲೆ ಕಳೆದ ಬಾರಿ ನೀವು BJP ಮೇಲೆ ಒಂದು ಜಾಹೀರಾತು ಕೊಟ್ಟಿಲ್ಲ 40% ಅಂತ, ಅದರಲ್ಲಿ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತ ಹೇಳಿ ಜನಪ್ರತಿನಿಧಿ ಕೋರ್ಟ್ ಆರ್ಡರ್ ಮಾಡಿದ್ದೆ ಸರ್, ಏನು ಹೇಳ್ತೀರಿ ಮಾಡಲಿ? ಈಗ ನಾವು ಅದಕ್ಕೆ ನಮ್ಮ ಲಾಯರ್ಗಳು ಎಂಗೇಜ್ ಮಾಡ್ತೀವಿ, ಅವ್ರ ಲಾಯರ್ಗಳು ಸರಿಯಾದಂಥ ಉತ್ತರ ಕೊಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಿದ್ರೆ, ಪ್ರತಿಭಟನಾ ಜಾಹೀರಾತುಗಳು ಕೊಟ್ಟರೆ ಅದು ಡಿಫಮೇಷನ್ ಆಗ್ತದೆ ಅಂತ ನನ್ನ ಪ್ರಕಾರ ಆಗಲ್ಲ. ಅದು ಡಿಫಮೇಷನ್ ಒಬ್ರು ಕೇಳಿದ್ರೆ ಅನಂತಕುಮಾರ್ ಹೆಗಡೆ ಅವರು ಇಂಥ ದರಿದ್ರ ಸರ್ಕಾರ ಲೂಟಿ ಸರ್ಕಾರ ಇಂದೂ ನೋಡಿಲ್ಲ, ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಹಣ ಇಲ್ಲ, ರಾಜ್ಯವನ್ನು ಲೂಟಿ ಮಾಡಿ ಚುನಾವಣೆ ಎದುರಿಸ್ತಾ ಕೊರಟಿದ್ದಾರೆ. ಯಾರಾದರೂ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದಾರ? ಯಾರಾದರೂ ಈ ಸರ್ಕಾರದಲ್ಲಿ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ದಾರ? ನಂಬರ್ ಒನ್. ನಂಬರ್ ಟು, ಅನಂತಕುಮಾರ್ ಹೆಗಡೆ ಈ ಸಂವಿಧಾನನೇ, ನಾವು ಅಧಿಕಾರಕ್ಕೆ ಬಂದಿದ್ದರೆ ಈ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಬಂದವರು. ಅವರು ಲೋಕಸಭಾ ಸದಸ್ಯರಾಗೋಕ್ಕೆ ಲಾಯಕ್ಕ? ಹಾಂ, ಹೇಳಿ ನೋಡೋಣ. ಅಂತೆಯವರು ಇಂಥ ಹೇಳಿಕೆ ಕೊಟ್ಟರೆ ಇದಕ್ಕೆ ಯಾವ ಕಿಮ್ಮತ್ತು ಇರ್ತದೆ? ಹೇಳಪ್ಪ, ಮಿನಿಸ್ಟರ್ ಆಗಿದ್ದಾಗ ಹೇಳಿದ್ದದು, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಿದ್ದೆ. ಅಬ್ರಹಾಂ ಲಿಂಕನ್ ಏನು ಹೇಳಿದ್ರು ಗೊತ್ತಾ ನಿಮಗೆ? ಸಂಸತ್ತು ಮತ್ತು ನ್ಯಾಯಾಲಯಗಳು ಜನರೇ ಮಾಲೀಕರು. ಅವರು ಜನರು ಸಂವಿಧಾನ ಕಿತ್ತೊಗಿರಿ ಅಂತ ಹೇಳೋದಲ್ಲ, ಜನರು ಹೇಳಬೇಕಾಗಿರೋದು ಯಾರು ಸಂವಿಧಾನವನ್ನು ತಿರುಚ್ತಾರೆ ಅವ್ರನ್ನ ಕಿತ್ತೆಸಿರಿ ಅಂತ ಹೇಳಿದರು. ಯಾರು ಹೇಳಿರೋದು ಇದನ್ನ? ಅಬ್ರಹಾಂ ಲಿಂಕನ್. ಏನಾಗಿದ್ರು ಇವರು? ಅಮೆರಿಕದ ಅಧ್ಯಕ್ಷರಾಗಿದ್ದಂಥವ್ರು. ಅವ್ರು ಹೇಳಿದ್ರು ಗೊತ್ತಾಯ್ತಾ? ಹಾಂ, ಅವ್ರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲದವರು ಲೋಕಸಭಾ ಸದಸ್ಯರಾಗಲಿಕ್ಕೆ ಲಾಯಕ್ಕ? ಅವ್ರಿಗೆ ಈ ಕಾಮಾಲೆ ರೋಗದವ್ರಿಗೆ ಕಾಮಾಲೆ ರೋಗ ಇರ್ತದಲ್ಲ, ಅವ್ರಿಗೆ ಕಾಣ ಎಲ್ಲ ಹಳದಿಯಾಗಿ ಕಾಣ್ತೇವೆ ಅಂತ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಕಾಮಾಲೆ ರೋಗ ಅವ್ರಿಗೆ. ಅವರು ಮಾತು ಹೇಳೋದು ಸರ್ವ ಸಬ್ಕ ಸಾರ್ ಸಬ್ಕ ವಿಕಾಸ್ ಅಂತ ಮಾತಾಡೋ ಮುಸ್ಲಿಮರನ್ನ ವಿರೋಧ ಮಾಡೋದು. ಈಗ ನನಗೆ ಯಾಕೆ ಸಿದ್ದರಾಮುಲ್ಲ ಖಾನ್ ಅಂತ ಕರೀತಾರೆ? ಯಾಕ್ರಿ ಹೇಳ್ತಾರೆ? ಹಾಂ, ಅವರು ಅಲ್ಪಸಂಖ್ಯಾತ ಧರ್ಮಕ್ಕೆ ವಿರುದ್ಧವಾಗಿರೋರು, ಅದಕ್ಕೆ ಹಂಗೆ ಕರೀತಾವೆ ಅಷ್ಟೇ. ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಂಚಿಕೆ ವಿಚಾರದಲ್ಲಿ ಆಂಧ್ರವ್ರಿಗೇನು ತೊಂದರೆ ಇಲ್ಲ, ಆಂಧ್ರದವ್ರಿಗೆ ತಮಿಳ್ನಾಡವ್ರಿಗೇನು ತೊಂದರೆ ಇಲ್ಲ, ನಮ್ಮ ಸರ್ಕಾರಕ್ಕೆ ಏನು ತೊಂದರೆ ಇದ್ರಿಗೆ ಯಾಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಕೇಳೋದವ್ರು ಯಾಕೆ ಹೋಗಿದ್ರು? ಡೆಲ್ಲಿಗೆ ಯಾಕೆ ಹೋಗಿದ್ರು? ಅದಕ್ಕೆ ಬೆಂಬಲ ಮಾಡಿ ತಮಿಳ್ನಾಡಿನವ್ರು ಯಾಕೆ ಹೋಗಿದ್ರು? ಕೇರಳ ಎಲ್ಲ ರಾಜ್ಯಗಳಿಗೂ ಅನ್ಯಾಯ ಆಗಿದೆ,
ತಮಗೆ ದಕ್ಷಿಣದ ರಾಜ್ಯಗಳಿಗೆ ಜಾಸ್ತಿ ಅನ್ಯಾಯ ಆಗಿದೆ. ನಾವು ಉತ್ತರದ ರಾಜ್ಯಗಳಿಗೆ ಕೊಡಬೇಡಿ ಅಂತ ಹೇಳಲ್ಲ, ಆದರೆ ನಮಗೆ ಅನ್ಯಾಯ ಮಾಡಿ ಅವ್ರಿಗೆ ಕೊಡ್ಬಿಡಿ. ನಿಮಗೆ ಬರ್ತದಲ್ಲ ಪಾಲು, ನಿಮ್ಮ ಪಾಲಿನಲ್ಲಿ ಕೊಡಿ, ನಮ್ಮ ಪಾಲಿನಲ್ಲಿ ಯಾಕೆ ಕಿತ್ಕೊಡ್ತೀರಿ? ನಿಮಗೆ ಬರ್ತದಲ್ಲಪ್ಪ, ಈಗ 100 ರೂಪಾಯಿ ಅವ್ರು ಇಟ್ಕೋತಾರೆ, 100 ಎಷ್ಟು ಇಟ್ಕೋತಾರೆ, 70 ರೂಪಾಯಿ ಇಟ್ಕೋತಾರೆ, ಅದ್ರಲ್ಲಿ ಕೊಡಿ. ನಮಗೆ ಬರಪ್ಪ ಪಾಲಿನಲ್ಲಿ ಯಾಕೆ ಕಿತ್ಕೊಡ್ತೀರಿ? ದಟ್ ಈಸ್ ಅವರ್ ಸ್ಟ್ಯಾಂಡ್. ಈಗ 100 ರೂಪಾಯಿ ನಾವು ತೆರಿಗೆ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? ಬರೀ 13 ರೂಪಾಯಿ. ನ್ಯಾಯನ ಇದು? ಸುಮ್ಮನೆ ಇರ್ಬೇಕಾ ಹೇಳಿ. ಅವ್ರಿ ಈಗ ಅವ್ರು ಏನು ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡೋದನ್ನೇ ಸಮರ್ಥನೆ ಮಾಡಿಕೊಂಡು ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಏ ಸರಿ ಬರ್ಕೊಳ್ರಿ, ಇದನ್ನ ಏನ್ ಬರ್ಕೊಳ್ರಿ. ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯವನ್ನು ಸಮರ್ಥನೆ ಮಾಡ್ಕೊಂಡು ಇವರು ಪಕ್ಷ ರಾಜಕಾರಣಕ್ಕೋಸ್ಕರ ಕನ್ನಡಿಗರಿಗೆ ಕರ್ನಾಟಕದ BJP ಅವರು ದ್ರೋಹ ಮಾಡ್ತಾ ಇದ್ದಾರೆ. ಅದನ್ನ ಬರ್ದನೇ ಹೆಡ್ಲೈನ್ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ YoYo TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.